ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎನ್ನಯ್ಯ ಕೇಳಯ್ಯ, ಅಣ್ಣನು ನಮ್ಮ ಕಿನ್ನರಿಯ ಬೊಮ್ಮಯ್ಯ, ಎನ್ನನೇಕೆ ಅರಿಯರಿ ಕೂಡಲ ಸಂಗಯ್ಯ ಅಂಥೇಳಿ ಜಗಜ್ಯೋತಿ ಬಸವನವರು ಪರಮ ಪೂಜ್ಯರಾದಂಥ ಶರಣಶ್ರೀ ಮಾದಾರ ಚೆನ್ನಯ್ಯನವರನ್ನು ಕುರಿತು ಎಷ್ಟೊಂದು ಸುಂದರವಾದಂತಹ ಒಂದು ವಚನವನ್ನು ಬರೀತಾರೆ ನೋಡ್ರಿ. ನಮ್ಮಪ್ಪನ ಮಾದಾರ ಚೆನ್ನಯ್ಯ ಅಂಥೇಳಿ ಈ ಒಂದು ವಚನದಲ್ಲಿ ಹೇಳ್ತಾರೆ. ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳ್ತಾರೆ. ಚಿಕ್ಕಯ್ಯ ಎನ್ನಯ್ಯ ಕೇಳಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನೇಕೆ ಅರಿಯರಿ ಕೂಡಲ ಸಂಗಯ್ಯ. ಆವಾಗಿನ ಕಾಲದೊಳಗೆ ಬಸವನವರು ಸಮಾಜದೊಳಗಿರುವಂತಹ ಮೇಲು ಕೀಳು ಅನ್ನುವಂತಹ ಭೇದವನ್ನು, ಜಾತಿ ಪದ್ಧತಿಯನ್ನು ಕಿತ್ತೊಗೆಯಲಿಕ್ಕೆ ಎಷ್ಟೊಂದು ಶ್ರೇಷ್ಠವಾದಂತಹ ಒಂದು ಮಾರ್ಗವನ್ನು ಅನುಸರಿಸಿದರು, ಎಂತಹ ಶ್ರೇಷ್ಠವಾದ ನಿರ್ಣಯವನ್ನು ತಗೊಂಡ್ರು ನೋಡ್ರಿ. ಮಾದಾರ ಚೆನ್ನಯ್ಯನವರನ್ನು, ಡೋಹಾರ ಕಕ್ಕಯ್ಯನವರನ್ನು, ಕಿನ್ನರಿಯ ಬೊಮ್ಮಯ್ಯನವರನ್ನು ಎಷ್ಟೊಂದು ಗೌರವಿಸಿದರು. ಇದರಲ್ಲಿ ಸ್ಪಷ್ಟವಾಗಿ ಹೇಳಬಹುದು ಏನಂತಂದರೆ, ಜ್ಞಾನಕ್ಕೆ ಅರಿವಿಗೆ ಶರಣತತ್ವಕ್ಕೆ ಶ್ರೇಷ್ಠನಾಗುವುದಕ್ಕೆ ಜಾತಿ ಮತ ಅಥವಾ ಪಂಥ ಅವಶ್ಯ ಇಲ್ಲ, ಭಕ್ತಿವಂದ ಬೇಕಂತ ನೋಡ್ರಿ. ಉನ್ನತಮ ಮಹಿಮ ಉಮೇಶನಿಂದಧಿಕ ಚೆನ್ನಯ್ಯ, ಚೆನ್ನಯ್ಯಗಳೆತ್ತಿ ಮುದ್ದಾಡಿದರೆನ್ನ ಮಹಾದಾನಿ ಕೂಡಲ ಸಂಗಮದೇವ, ಕೂಡಲ ಸಂಗನ ಶರಣರಲ್ಲಿ ಅಂಬಲಿ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ ಅಂಥೇಳಿ ಬಸವನವರು ಮಾದಾರ ಚೆನ್ನಯ್ಯನವರನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಮಾನವತಾವಾದಿ ಬಸವನವರಂತ ಕರೆದ್ರು ನೋಡ್ರಿ. ಜಗಜ್ಯೋತಿ ಬಸವನವರು ತಮ್ಮ 36 ವಚನಗಳಲ್ಲಿ ಮಾದಾರ ಚೆನ್ನಯ್ಯನವರನ್ನು ಮನಸ್ಸು ತುಂಬಿ ಹೃದಯ ತುಂಬಿ ಕೊಂಡಾಡಿದಾರಂತ ನೋಡ್ರಿ. ಅಂದಮೇಲೆ ಅಲ್ಲಿ ಹೇಳ್ತಾರವ್ರು ಏನಂದ್ರೆ, ಹೇಳಿದಷ್ಟು ಮುಗಿಯುತ್ತಿಲ್ಲ ಅವರ ಭಾವದ ಬಯಕೆ, ಕೊಂಡಾಡಿದಷ್ಟು ಕಡಿಮೆಯಾಗುತ್ತಿಲ್ಲ ಅವರ ಹಂಬಲದ ಹರಕೆ. ಶರಣ ಸಂದೋಹದಲ್ಲಿಯೇ ಬಸವನವರು ಚೆನ್ನಯ್ಯನವರಷ್ಟು ಮತ್ತಾರನ್ನೂ ಬನ್ನಿಸಿಲ್ಲ ಅಂತ ಹೇಳಬಹುದಂತ ನೋಡ್ರಿ. ಅದೆಂತಹ ವ್ಯಕ್ತಿತ್ವ, ಅದೆಂತಹ ಜ್ಯೋತಿರ್ಮಯ ಜೀವನ ಕಾರುಣ್ಯ. ಯಾರೀ ಚೆನ್ನಯ್ಯ, ಯಾರೀ ಮಹಾನುಭಾವ ಅಂತ ತಿಳ್ಕೊಂಡ್ರೆ ನಮಗಲ್ಲಿ ಸ್ಪಷ್ಟವಾಗಿ ಅವರ ಚರಿತ್ರವನ್ನು ನೋಡ್ಕೋತ ಹೋದಾಗ ಗೊತ್ತಾಗತೈತಿ ಏನಂತಂದರೆ, ಮಾದಾರ ಚೆನ್ನಯ್ಯನವರು ಜನ್ಮವನ್ನು ತಾಳಿದ್ದು ದ್ರಾವಿಡರ ನೆಲೆಯಾದಂತಹ ಭಾರತ ದೇಶದ ಪುಣ್ಯ ನೆಲವಾದಂತಹ ತಮಿಳುನಾಡಿನೊಳಗೆ ನೋಡ್ರಿ. ಶಿವನ ಆವಾಸ ಸ್ಥಾನ ಅಂತ ಕರೆದರು ತಮಿಳುನಾಡನ್ನು. ತಮಿಳುನಾಡಿನೊಳಗೆ ಅನೇಕ ಮಹಾತ್ಮರು, ಅನೇಕ ಪುಣ್ಯಾತ್ಮರು, ಅವತಾರಿ ಪುರುಷರು ಆಗಿ ಹೋದರು ನೋಡ್ರಿ. ಅನಂತ ಪುರಾತನರು ಲೀಲೆಗೈದಂತಹ ಇತಿಹಾಸ ಇಂದಿಗೂ ಸಹಿತ ಜನಜನಿತವಾಗಿದೆ ತಮಿಳುನಾಡಿನೊಳಗೆ. ಒಬ್ಬೊಬ್ಬ ಮಹಾತ್ಮರದ ಒಂದೊಂದು ದಿವ್ಯವಾದ ಚರಿತೆ.
ಗಂಧ ತೀಯಕ ಶ್ರೀಗಂಧದ ಕೊರಡು ಸಿಗಲಿಲ್ಲ ಅಂಥೇಳಿ ಮೂರ್ತಿ ನಾಯ್ನಾರ್ ಅನ್ನುವಂತಹ ಪುಣ್ಯಾತ್ಮರು ಸಾಣಿಕಲ್ಲಿಗೆ ತಮ್ಮ ಮನಕೈಯನ್ನು ತಿಕ್ಕಿದ್ರಂತ ಎಷ್ಟು ಭಕ್ತಿ ಇರಬಹುದು ನಾಯ್ನಾರವರು ನೋಡ್ರಿ ಮೂರ್ತಿ ನಾಯ್ನಾರವರು ಶಿವನಿಗೆ ತನ್ನ ಕಣ್ಣನ್ನು ಅರ್ಪಿಸಿದಂಥ ಬೇಡರ ಕಣ್ಣಪ್ಪ ಹೆಂಡತಿ ಮಕ್ಕಳನ್ನು ತೂಗಿಕೊಟ್ಟಂತಹ ಅಮರನೀತಿ ಲಿಂಗಕ್ಕೆ ಹಗ್ಗವನ್ನು ಕಟ್ಟಿ ತನ್ನ ಕೊರಳಿಗೂ ಹಗ್ಗ ಕಟ್ಟಿಕೊಂಡು ಸರಿಪಡಿಸಿದ ಕುಜ್ಮಾಲಿಯಕ್ಕ ಲಯ ನೋಡ್ರಿ ನಾಯ್ನಾರ್ ಅವರನ್ನು ನಾಯ್ನಾರ್ ಅಂತ ಕರೆದರು ಸರಿಯಾದ ಸಮಯಕ್ಕೆ ಬಟ್ಟೆ ಅರ್ಪಿಸಲಿಕ್ಕೆ ಆಗಲಿಲ್ಲ ಅಂಥೇಳಿ ತಮ್ಮ ತಲೆಯನ್ನು ಕಲ್ಲಿಗೆ ಜಜ್ಜಿಕೊಟ್ಟಂತಹ ಪುಣ್ಯಾತ್ಮರು ತಿರುಕುರಪ್ಪ ತೊಂಡನಾಯನಾರವರು ಹಿಂಗೆ ಅನೇಕ ಪುಣ್ಯಾತ್ಮರು ಶಿವನನ್ನು ಸಾಕ್ಷಾತ್ ಕರೆಸಿಕೊಂಡಂತಹ ಪರಮೇಶ್ವರನ ಸ್ವರೂಪರು ತಮಿಳುನಾಡಿನಲ್ಲಿ ಅವತಾರವನ್ನು ಎತ್ತಿ ಹೋದರು ಅಂತಹ ಭಕ್ತಿ ಬಳ್ಳಿ ಒಳಗೆ ಅರಳಿ ಅನುಭಾವದ ಪುಷ್ಪ ಆಗಿ ನಿಂತಹ ಪುಣ್ಯಾತ್ಮರನ ಈ ಮಾದಾರ ಚೆನ್ನಯ್ಯನವರು ನೋಡ್ರಿ ಚೋಳ ದೇಶದ ಕರಿಕಾಳ ಚೋಳ ಅನ್ನುವಂತಹ ಮಹಾರಾಜನ ಆಸ್ಥಾನದೊಳಗೆ ಆ ಕುದುರೆಗಳಿಗೆ ಹುಲ್ಲು ಕೊಯ್ಕೊಂಡು ಬರುವಂತಹ ಕಾಯಕವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದರು ಈ ಮಾದಾರ ಚೆನ್ನಯ್ಯನವರು ನೋಡ್ರಿ ದೊರೆಯಾದಂತಹ ಕರಿಕಾಲ ಚೋಳ ಹೆಂಗಿದ್ದಪ್ಪ ಅಂದ್ರೆ ಪರಮೇಶ್ವರನ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದ್ದ ಮತ್ತಲ್ಲಿದ್ದಂಥ ಪ್ರಜೆಗಳೆಲ್ಲರೂ ಸಹಿತ ಶಿವನನ್ನು ಆರಾಧಿಸ್ತಿದ್ರು ಕೆಲವು ಮಂದಿ ಬಹಿರಂಗವಾಗಿ ಆರಾಧಿಸುತ್ತಿದ್ದರು ಆದರೆ ಮಾದರ ಮನೆತನದೊಳಗೆ ಜನ್ಮವನ್ನು ತಾಳಿದಂತಹ ಮಾದಾರ ಚೆನ್ನಯ್ಯನವರು ಮಾತ್ರ ಅಂತರಂಗದಿಂದ ಪರಮಾತ್ಮನನ್ನು ಆರಾಧಿಸ್ತಿದ್ದರು ನೋಡ್ರಿ ಶಿವನನ್ನು ತನ್ನ ಸರ್ವಸ್ವ ಅಂಥೇಳಿ ಕರೆ ತಿಳ್ಕೊಂಡಂತಹ ಪುಣ್ಯಾತ್ಮರು ಮಾದಾರ ಚೆನ್ನಯ್ಯನವರು ನೋಡ್ರಿ ಆಮೇಲೆ ದೊರೆಯಾದಂತಹ ಕರಿಕಾಲ ಚೋಳ ಇವನೂ ಸಹಿತ ಶಿವನ ಪರಮ ಭಕ್ತನ ಆಗಿದ್ದ ಅಂತ ಹೇಳಿ ನಿಮಗೆ ದಿನ ಗುಡ್ಡಕ್ಕೆ ಹುಲ್ಲು ಕೊಯ್ಯಾಕೆ ಹೋದಾಗ ಮಾದಾರ ಚೆನ್ನಯ್ಯನವರು ಏನು ಮಾಡ್ತಿದ್ರಂದ್ರೆ ಆ ಹುಲ್ಲುಗಳನ್ನು ಕಟ್ಟಿ ಮೇಧವನ್ನು ತಯಾರು ಮಾಡ್ತಿದ್ರು ಅವರು ಆಮೇಲೆ ಒಂದು ಮಾಯಿನ ಗಿಡದ ಬುಡಕ್ಕೆ ಆ ಹುಲ್ಲಿನಿಂದ ಮೇಧ ತಯಾರು ಮಾಡೋದು ಆವಾಗನ ಶಿವನನ್ನು ಆರಾಧನೆ ಮಾಡೋದು ಅವನನ್ನು ಸ್ಮರಿಸೋದು ನೋಡ್ರಿ ಶಿವನೇ ಶಿವದೇವನೇ ಭಕ್ತ ಬಂಧುವೆ ಕಾರುಣ್ಯ ಸಿಂಧುವೆ ಸರ್ವಸ್ವವೂ ನೀನೇ ಕಾಪಾಡು ಎನ್ನೊಡೆಯ ಕಾರಣಿಕ ಬಂಧುವೆ ಅಂಥೇಳಿ ಮಾಧಾರ ಚೆನ್ನಯ್ಯನವರು ಆ ಹುಲ್ಲಿನಿಂದ ಮೇಧವನ್ನು ತಯಾರು ಮಾಡುವಾಗ ಪರಮಾತ್ಮನನ್ನು ಸ್ಮರಿಸಿ ಆನಂದ ಪಡ್ತಿದ್ರು ಮತ್ತೇನಂತಂದ್ರೆ ಆ ಕರಿಕಾಳ ಚೋಳ ಏನು ಮಾಡ್ತಿದ್ದ ಅಂತಂದ್ರೆ ರಾಜ ಊರಿನೊಳಗಿರುವಂತಹ ಶಿವ ದೇವಸ್ಥಾನದೊಳಗೆ ಇರುವಂತಹ ಪರಮಾತ್ಮನಿಗಾಗಿ ಬಂಗಾರದ ತಾಟಿನೊಳಗೆ ಹಣ್ಣು ಹಂಪಲಗಳನ್ನು ತುಂಬಿಕೊಂಡು ಪಂಚಪಕ್ವಾನ್ನಗಳನ್ನು ತುಂಬಿಕೊಂಡು ಬಂದು ಈಶ್ವರಲಿಂಗದ ಮುಂದಿಟ್ಟ ವಿಶೇಷವಾದಂತಹ ಭಕ್ತಿಯಿಂದ ಆ ಶಿವಲಿಂಗವನ್ನು ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತ ಅಂದರೆ ಸಾಕ್ಷಾತ್ ಪರಮೇಶ್ವರನ ಆ ಲಿಂಗ ರೂಪದಿಂದ ಪ್ರಕಟನಾಗಿ ಆ
ಕರಿಕಾಳ ಚೋಳರಾಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗುತ್ತಿದ್ದಂತ ನೋಡ್ರಿ ಪರಮಾತ್ಮ. ಮಾಧಾರ ಚೆನ್ನಯ್ಯನವರು ಏನು ಮಾಡ್ತಿದ್ರು, ಮಧ್ಯಾಹ್ನ ತಮ್ಮ ಕಾಯಕವನ್ನು ಮುಗಿಸ್ಕೊಂಡು ಮನೆಗೆ ಬಂದಿರಪ್ಪ ಅಂದ್ರೆ ಅವರ ಧರ್ಮಪತ್ನಿ ತಯಾರು ಮಾಡಿದಂತಹ ಅಂಬಲಿಯನ್ನು ಸ್ವೀಕಾರ ಮಾಡುವಾಗ ಮನಸ್ಸಿನಿಂದ ಆ ದೇವಸ್ಥಾನದಲ್ಲಿರುವಂತಹ ಪರಮಾತ್ಮನನ್ನು ಸ್ಮರಿಸಿ ಅವರು ಅಂಬಲಿ ಪ್ರಸಾದ ಸ್ವೀಕಾರ ಮಾಡ್ತಿದ್ರು. ಎಷ್ಟೋ ದಿವಸ ಹಿಂಗೆ ಹೋತು ನೋಡ್ರಿ, ಪುಣ್ಯದ ಕಾಲ ಕೂಡಿ ಬಂತಂದರೆ ಹೆಂಗಾಗ್ತಿತ್ತಂತ ಹೇಳ್ತೀನಿ. ಒಂದು ದಿವಸ ಮಾಧಾರ ಚೆನ್ನಯ್ಯನವರು ಅಂಬಲಿ ಪ್ರಸಾದವನ್ನು ತಮ್ಮ ಮನೆಯೊಳಗೆ ಮುಂದಿಟ್ಕೊಂಡು ಆ ಅಂಬಲಿ ಒಳಗನ ಪರಮಾತ್ಮನನ್ನು ಕಂಡು, ಪರಮಾತ್ಮ ನಾನು ನಿನ್ನ ದೇವಸ್ಥಾನಕ್ಕೆ ಒಳಗೆ ಬಂದು ಪ್ರಸಾದವನ್ನು ಕೊಡುವಂತಹ ಶಕ್ತಿ ನನ್ನೊಳಗೆ ಇಲ್ಲ, ಈ ಸಮಾಜದೊಳಗೆ ನನ್ನನ್ನು ಒಳಗೆ ಬಿಡುವುದಿಲ್ಲ, ಆದರೆ ನೀ ಸರ್ವಾಂತರ್ಯಾಮಿ ಅದಿ, ನೀ ಇರಲಾರ್ದಂತಹ ಜಗಾನ ಇಲ್ಲ ಅಂತ ಹೇಳ್ಕರ ನಾ ತಿಳ್ಕೊಂಡು ಎಲ್ಲಿದ್ರೂ ನಿನ್ನ ಸ್ಮರಣೆ ಮಾಡ್ಕೊತಾನ ಅದೇನಿ. ಇವತ್ತು ಒಂದು ದಿವಸ ಆದರೂ ನನ್ನ ಈ ಅಂಬಲಿ ಪ್ರಸಾದವನ್ನು ಸ್ವೀಕಾರ ಮಾಡು ಅಂಥೇಳಿ ಪರಮಾತ್ಮನೊಳಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡ್ರಿ. ಮುಂದೆ ಈ ಕಡೆ ಏನಾಗ್ತದಂತಂದ್ರೆ, ಆ ಕರಿಕಾಳ ಚೋಳ ಏನು ಮಾಡಿಬಿಡ್ತಾನಂದ್ರೆ ದಿನ್ನಾ ತೊಗೊಂಡು ಬರೋ ಹಂಗೆ ಬಂಗಾರದ ತಾಟಿನೊಳಗೆ ಹಣ್ಣು ಹಂಪಲಗಳನ್ನಿಟ್ಟ ಶಿವಲಿಂಗದ ಮುಂದೆ ಕುಂತ ನನ್ನ ಪ್ರಸಾದವನ್ನು ಸ್ವೀಕಾರ ಮಾಡು ಅಂತ ಹೇಳ್ಕೊಂಡಿರ್ತಾನೆ. ಅವತ್ತು ಪ್ರಸಾದ ಸ್ವೀಕಾರನ ಆಗೋದಿಲ್ಲ, ಅದು ಹಠ ಹಿಡಿತಾನೆ, ಧ್ಯಾನ ಮಾಡ್ತಾನೆ, ಏನು ಮಾಡಿದರೂ ಸಹಿತ ಆ ಪ್ರಸಾದ ಸ್ವೀಕಾರ ಆಗೋದಿಲ್ಲ. ಆವಾಗ ನಾಯಿನ ಬದುಕೋದಿಲ್ಲ ಅಂತಾನು ಕರಿಕಾಳ ಚೋಳ. ಆವಾಗ ಆ ಗರ್ಭಗುಡಿಯಿಂದ ಒಂದು ಧ್ವನಿ ಕೇಳಿಸ್ತಂಥ, ಆ ಪ್ರತಿಧ್ವನಿಯೊಳಗೆ ಏನು ಬಂತಂದರೆ, ಚೆನ್ನಯ್ಯನ ಮನೆಯ ಅಂಬಲಿಯು ಅತಿ ರುಚಿಯಾಗಿದ್ದರಿಂದ ಅದನ್ನು ಇವತ್ತು ಹೆಚ್ಚಿಗೆ ಸ್ವೀಕಾರ ಮಾಡಿಬಿಟ್ನಿಪ್ಪ, ನೀ ಏನು ತಂದೆಯಲ್ಲ ನೈವೇದ್ಯವನ್ನು, ಇದನ್ನು ನಾಳೆ ಪ್ರಸಾದ ಮಾಡ್ತೀನಿ, ಯಾಕಂತಂದ್ರೆ ಇವತ್ತು ಅಂಬಲಿ ಭಾಳ ರುಚಿ ಹತ್ತಿದ್ದಕ್ಕೆ ಅಂಬಲಿನ ಭಾಳ ಕುಡಿದು ಬಿಟ್ಟೆ ಅಂತ ಗರ್ಭಗುಡಿಯಿಂದ ಧ್ವನಿ ಬಂತು ನೋಡ್ರಿ. ಯಾವಾಗ ಆ ರಾಜ ಕೇಳಿದ, ರಾಜಾನ್ನಕ್ಕಿಂತ ಚೆನ್ನಯ್ಯನ ಅಂಬಲಿ ಮಿಗಿಲೋ, ಚೆನ್ನಯ್ಯನ ನೋಡದೆ ಬದುಕುವುದೆಂತೋ ಅಂದ ರಾಜ. ದಿನ್ನಾ ನಾ ತರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಿರುವಂತಹ ಸಾಕ್ಷಾತ್ ಕೈಲಾಸಪತಿಯಾದಂಥ ಶಂಕರ ಇವತ್ತು ಮಾಧಾರ ಚೆನ್ನಯ್ಯನ ಅಂಬಲಿಯನ್ನು ಕುಡಿದ ಅಂದ್ರೆ ಆ ಮಾಧಾರ ಚೆನ್ನಯ್ಯನನ್ನು ನೋಡಿದರೆ ಆ ಕೈಲಾಸಪತಿಯಾದಂಥ ಶಂಕರನನ್ನು ನೋಡಿದಂಗಂಥೇಳಿ ಕರಿಕಾಳ ಚೋಳ ಮಾಧಾರ ಚೆನ್ನಯ್ಯನವರ ಗುಡಿಸಲಕ್ಕೆ ಬಂದ. ಏನೀಯ ನೀ ನಿಂತು ಬರ್ಪರೇ ಚೋಳ, ಎನ್ನ ಕುಲಮಂ ನೋಡದೆ ಇಂತು ನಿಂತಿರ್ಪರೇ ಚೋಳ, ಎನ್ನು ಜಾತಿಯ ನರಿಯದಿಂತು ಮಾಳ್ಪರೇ ಚೋಳ, ನಿನಗೆ ನನ್ನಾನಿ ಕಾಲಂ ಬಿಡು ಚೋಳ ಅಂಥೇಳಿ ಚೆನ್ನಯ್ಯನವರನ್ನ ಕತ್ತರಂತ ನೋಡ್ರು. ಓಡಿ ಬಂದವನನ್ನ ಕರಿಕಾಳ ಚೋಳ ಓಡಿ ಬಂದವನ ಏನು ಮಾಡಿಬಿಟ್ಟ ಅಂತಂದ್ರೆ, ಮಾಧಾರ ಚೆನ್ನಯ್ಯನವರ ಕಾಲ ಗಟ್ಟಿಗೆ ಹಿಡಿದು ಕಣ್ಣೀರು ಹಾಕಿ ಹೊಳ್ಳಾಡಕತ್ತ. ಆವಾಗ ಚೆನ್ನಯ್ಯನವರು ಹೇಳ್ತಾರೆ, ಏನೀಯ ನೀ ನಿಂತು ಬರ್ಪರೇ ಚೋಳ, ಚೋಳ ರಾಜ ನೀ ಯಾಕೆ ಬಂದಿಪ್ಪ ಇಲ್ಲಿ ನನ್ನ ಗುಡಿಸಲಕ್ಕೆ, ಎನ್ನ ಕುಲಮಂ ನೋಡದೆ ಇಂತು ನಿಂತಿರ್ಪುದೇ ಚೋಳ, ಚೋಳರಾಜ ನಾನು ಯಾವ ಕುಲದಾವ ಅನ್ನೋದನ್ನು ಸಹಿತ ನೋಡಲಾರ್ದ ನನ್ನ ಮನೆಯೊಳಗೆ ಬಂದು ನಿಂತಿ,
ಇನ್ನು ಜಾತಿಯ ನರಿಯ ದಿಂತು ಮಾಳ್ಪರೇ ಚೋಳ, ನಾ ಯಾವ ಜಾತಿ ಅದವ ಅನ್ನೋದನ್ನು ಮರ್ತೇನೋ ಚೋಳರಾಜ. ನಿನಗೆ ನನ್ನಾನಿ ಕಾಲಂ ಬಿಡು ಚೋಳ, ಗಟ್ಟೆಗೆ ಏನು ಚೋಳರಾಜ ಕಾಲು ಹಿಡಿದಿದ್ದ, ನನ್ನಾನಿಪ ನನ್ನ ಕಾಲು ಬಿಡು ಚೋಳರಾಜ ಚೋಳರಾಜ ಅಂಥೇಳಿ ನಡಗಿಕೊಂತ ಚೆನ್ನಯ್ಯನವರು, ಮಾದಾಯರು ಚೆನ್ನಯ್ಯನವರು ನಡಗಿಕೊಂತ ಹೇಳಕತ್ತರಂತ. ಆವಾಗ ಆ ಚೋಳರಾಜ ಹೇಳ್ತಾನ, ಎಲೇ ದೇವ ದೇವನೊಲಿದ ಕುಲ ಸತ್ಯುಲಂ ಅಂತ ಹೇಳಿದೆ ನೋಡ್ರಿ. ದೇವರನ್ನ ಒಲಿಸುವಂಡಿಪ್ಪ, ನಿನ್ನ ಕುಲಾನ ದೊಡ್ಡದು, ನಿನ್ನ ಮನೆ ಒಳಗೆ ಬಂದು ಸಾಕ್ಷಾತ್ ಪರಮಾತ್ಮ ಅಂಬಲಿ ಕೊಡದಂದ ಮೇಲೆ ನಿನಕ್ಕಿಂತ ದೊಡ್ಡ ಕುಲ ಯಾವುದಂದ. ಘನಮಹಿಮನೊಲ್ದ ಜಾತಿಯೇ ಜಾತಿ ನಿರ್ಮಲಮ್ಮಂದ, ಘನ ಮಹಿಮೆಯನ್ನು ಅವನನ್ನು ಒಲಿಸಿಕೊಂಡಂತಹ ಜಾತಿ ಇತ್ತಲ್ಲ ಅದ ನಿರ್ಮಲವಾದ ಜಾತಿ. ಶಿವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ, ಶಿವನ ಬಂದಕಾರ ನಿಮ್ಮ ಮನೆಯೊಳಗೆ ಉಂಡಂದ ಮೇಲೆ ನಿಮ್ಮ ಜಾತಿಗೆ ಯಾವುದು ಸರಿಪ? ಸರ್ವಜ್ಞ, ನಿಮ್ಮ ಕರಿವಿಂಗ್ಯನ್ನು ಶಿರ ಸರಿಯೇ ಅಂತ ಹೇಳಿಬಿಟ್ಟು ನೋಡ್ರಿ. ನಿನ್ನ ಪಾದದಕ್ಕಿಂತ ನನ್ನ ಶಿರ ಎಂದರೆ ಶ್ರೇಷ್ಠ ಆಗತೈತೇನಪ್ಪ. ಸಾಕ್ಷಾತ್ ಪರಮೇಶ್ವರನನ್ನು ಒಲಿಸಿಕೊಂಡಂತಹ ಪುಣ್ಯಾತ್ಮ ನೀನು ಅಂಥೇಳಿ ಚೆನ್ನಯ್ಯನವರ ಪಾದವನ್ನು ಹಿಡಿದು ಕರಿಕಾಳ ಚೋಳ ಬಿದ್ದು ಹೊಳ್ಳಾಡಿದ್ದ ಅಂತ ಹೇಳ್ತಾನೆ ನೋಡ್ರಿ. ತನ್ನ ತಲೆ ಕಂಬಕ್ಕೆ ಬಡ್ಕೊಂಡ ಕಲ್ಲಿನ ಕಂಬಕ್ಕೆ ತನ್ನ ತಲೆ ಬಡ್ಕೊಂಡು ನಿನ್ನ ಸಾಯ್ಬೇಕಂಥೇಳಿ ನಿಂತಿದ್ದರು ಅಂತ ನೋಡ್ರಿ ಮಾದಾರ ಚೆನ್ನಯ್ಯನವರು. ರಾಜನಾಗಿ ನೀ ಬಂದ ನನ್ನ ಪಾದ ಹಿಡಿದಿನ ಮೇಲೆ ಅಂತ ಹೇಳ್ಕರ. ಆವಾಗ ರಾಜ ಹೇಳ್ತಾನೆ ಏನಂತಂದ್ರೆ, ನೀ ಭಾಳ ದೊಡ್ಡ ಮದೀಪ, ಶಿವನ ವಲಿಮೆಯನ್ನು ಪಡ್ಕೊಳ್ಳಾಕ ಜಾತಿ ಅಂತಸ್ತು ವೃತ್ತಿಗಳು ಮುಖ್ಯವಲ್ಲ, ಭಕ್ತಿ ಮುಖ್ಯ ಅಂತ ಹೇಳಿಕಾರ. ಜಗತ್ತಿಗೆ ತೋರಿಸಿಕೊಟ್ಟಂಥ ಪರಮಾತ್ಮನಿ ಅಂತ ಹೇಳಿಕಾರ ಆ ಮಾದಾರ ಚೆನ್ನಯ್ಯನವರನ್ನು ಕುರಿತು ಚೋಳರಾಜ ಹೇಳಿದ್ದಂತ ನೋಡ್ರಿ. ಮಾದಾರ ಚೆನ್ನಯ್ಯನವ್ರದು ಕೇವಲ 10 ವಚನಗಳು ಮಾತ್ರ ಲಭ್ಯ ಅದಾವಂತ ಹೇಳ್ತಾರೆ. ಹೇಳ್ತಾರೆ ಏನಂದ್ರೆ, ಮಾದಾರ ಚೆನ್ನಯ್ಯನವರು ತನ್ನ ಕುಲದ ಕಾಯಕದ ಉಪಕರಣಗಳನ್ನೆಲ್ಲ ತಮ್ಮ ವಚನಗಳೊಳಗೆ ಅಂಕಿತ ನಾಮಗಳನ್ನಾಗಿ ಇಟ್ಕೊಂಡಾರಂತ. ಇವರ ವಚನ ಕಾವ್ಯ ಸೌಂದರ್ಯ ಕಡಿಮೆ ಇದ್ದರೂ ಸಹಿತ ಸಾಮಾಜಿಕ ಕಳಕಳಿ ಅಧಿಕ ಐತಂತ ನೋಡ್ರಿ ಮಾದಾರ ಚೆನ್ನಯ್ಯನವರ ವಚನದೊಳಗೆ. ಸಮಾಜಕ್ಕೆ ಶಾಪವಾಗಿ ಪರಿಣಿಸಿರುವಂತಹ ಕುಲ ಜಾತಿ ಹೊಲೆ ಸಮಸ್ಯೆಗಳನ್ನು ಕುರಿತು ತೀವ್ರವಾದಂಥ ಚಿಂತನವನ್ನು ನಡೆಸುವಂಥ ಪುಣ್ಯಾತ್ಮರು ಈ ಮಾದಾರ ಚೆನ್ನಯ್ಯನವರು ನೋಡ್ರಿ. ಮಾದಾರ ಚೆನ್ನಯ್ಯನವರನ್ನ ಆನೆ ಮೇಲೆ ಕುಂಡ್ರಿಸಿ ಚೋಳರಾಜ ಮೆರವಣಿಗೆಯನ್ನು ಮಾಡಿದಂತ ನೋಡ್ರಿ. ಅವರ ಪ್ರಭಾವಕ್ಕೆ ಒಳಗಾಗಿ ತನ್ನ ಆಧಿಪತ್ಯದೊಳಗಿದ್ದಂತಹ ಒಂದು ದೊಡ್ಡ ಊರನ್ನು ಮಾದಾರ ಚೆನ್ನಯ್ಯನವರಿಗೆ ಕೊಟ್ಟ ಅಂಥದಕ್ಕೆ ಮಾದರಸ ಚೆನ್ನಯ್ಯ ಅಂಥೇಳಿಕಾರ ಹೆಸರಿಡ್ತಾರೆ ನೋಡ್ರಿ. ಮಾದರಸ ಚೆನ್ನಯ್ಯನ ಹೆಸರಿನೊಳಗೆ ಕೊಡ್ತಾರೆ. ಆವಾಗಿಂದ ಆ ಊರಿಗೆ ಮಾದರಸ ಮಾದರಸ ಅಂಥೇಳಿಕಾರ ಹೆಸರು ಬಿತ್ತರಿ ಆ ಊರಿಗೆ. ಮುಂದೆ ಇಂಗ್ಲೀಷರು ಬಂದ ಮೇಲೆ ಮಾದರಸ ಅಂತ ಹೇಳ್ಕ್ಯಾರ ನಾಲಿಗೆ ಮೇಲೆ ಹೊಳ್ಳಿಲ್ಲ ಅವರಿಗೆ. ಮಾದರಸ ಮಾದರಸ ಹೋಗಿ ಮದ್ರಾಸ ಆತಂತ ನೋಡ್ರಿ. ಮದ್ರಾಸ ಇದು ಎಷ್ಟು ಪವಿತ್ರ ಊರಪ್ಪ ಅಂತಂದ್ರೆ, ಚೋಳರಾಜನಿಂದ ಕಾಣಿಕೆಯಾಗಿ ಕೊಡಲ್ಪಟ್ಟಂಥ ಪವಿತ್ರವಾದ ಮಾದರಸರ ಹೆಸರನ್ನು ಮದ್ರಾಸ್ ಅನ್ನೋದನ್ನು ಮರಿಬಾರದು ನೋಡ್ರಿ. ಎಲ್ಲದಕ್ಕೂ ಒಂದೊಂದು ಕಾರಣ ಅದಾವ್ರಿ, ತಿಳ್ಕೊಂಡು ಹೋದ್ರೆ ಐತೆ ನೋಡ್ರಿ. ಹಿಂಗೆ ಮಾದರಸರ ಅಂಬಲಿಯನ್ನು ಸಾಕ್ಷಾತ್ ಪರಮೇಶ್ವರ ಕೊಡದಿದ್ದ. ಯಾವಾಗ ಬಸವಣ್ಣನವರ ಕೀರ್ತಿ ಹಬ್ಬಿತು, ಮಾದರಸರು ಅಲ್ಲಿಂದ ಕಲ್ಯಾಣದ ಕಡೆ ಬಂದ್ರಂತೆ. ಅಧ್ಯಾತ್ಮದ ಕೀರ್ತಿಯನ್ನು ಕಂಡು ಚೋಳರಾಜನಿಂದ ಕಲ್ಯಾಣ ನಾಡಿಗೆ ಬಂದುಬಿಟ್ರು ನೋಡ್ರಿ. ಅವ್ರು ಹೆಂಗಿದ್ರಪ್ಪ ಅಂತಂದ್ರೆ,
ಅರವತ್ತು ವರ್ಷಗಿದ್ದವರಿಗೆ ಆವಾಗ ಅಲ್ಲಿ ಬಂದಾಗ ಕಲ್ಯಾಣಕ್ಕೆ ಬಂದಾಗ ವಿಶಾಲವಾದಂಥ ಹನಿ ಇತ್ತು, ಎತ್ತರವಾದ ನಿಲುವಿತ್ತು, ವಿಶಾಲವಾದ ಕಿವಿಗಳಿದ್ದು, ಮೌನ ಭಾಷಿಕರಿದ್ದರು, ಮಂದಸ್ಮಿತರಿದ್ದರು ನೋಡ್ರಿ. ಇವರನ್ನು ನೋಡಿ ಬಸವಣ್ಣನವರು ಒಂದು ಮಾತು ಹೇಳಿದ್ರಂತ, ಏನಂತಂದ್ರೆ ಸಮಾಜ ಧಾರ್ಮಿಕ ಮಹಾಮನಿಹನನ್ನು ಕಂಡು ಶರಣ ಸಂದೋಹದಲ್ಲಿ ಒಂದಾಗುವ ಬೇಕೆ ಆಗಿ ಬಂದನೆಪ್ಪ ಅಂತ ಮಾದರಸರು ಹೇಳಿದಾಗ, ಮಾಧಾರ ಚೆನ್ನಯ್ಯನವರು ಹೇಳಿದಾಗ, ಬಸವಣ್ಣನವರು ಅತ್ಯಂತ ಪ್ರೀತಿಯಿಂದ ಅವರನ್ನು ಆಲಿಂಗನ ಮಾಡಿಕೊಂಡು ಅವರನ್ನು ಅಲ್ಲೇ ಇಟ್ಕೊಂಡ್ರಂತ. ಈ ಮಾಧಾರ ಚೆನ್ನಯ್ಯನವರು ಒಂದು ಪೆಟ್ಟಿಗೆ ಒಳಗೆ ಲಿಂಗವನ್ನಿಟ್ಟು ಪೂಜೆ ಮಾಡ್ತಿದ್ರಂತ. ಯಾವಾಗ ಬಸವಣ್ಣನವರಿಂದ ಇಷ್ಟಲಿಂಗದ ಮಹಿಮೆಯನ್ನು ತಿಳ್ಕೊಂಡ್ರು ಆವಾಗ ಮಾಧಾರ ಚೆನ್ನಯ್ಯನವರು ಕೊರಳೊಳಗನ ಲಿಂಗವನ್ನು ಧರಿಸೋಕೆ ಆರಂಭ ಮಾಡಿದ್ರಂತ ನೋಡ್ರಿ. ಆವಾಗ ಅವ್ರಿಗೆ ಹೇಳ್ತಾರೆ ಏನಂದರೆ, ಮಾಧಾರ ಚೆನ್ನಯ್ಯ ದಂಪತಿಗಳ ಅಂಬಲಿ ಮಹಾಪ್ರಸಾದ ಸೇವೆಗೆ ಶಿವನೇ ಸಾಕ್ಷಾತ್ ಬಂದ, ಸ್ವೀಕಾರ ಮಾಡಿದ ಅಂತಂದ್ರೆ ಅಂತಹ ಮಹಾತ್ಮರು ನಮ್ಮ ಶರಣರ ಬಳಗದೊಳಗೆ ಇರೋದು ನಮ್ಮ ಭಾಗ್ಯ ಅಂತ ಹೇಳಿದ್ರಂತ ನೋಡಿ. ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿದು ಅಂಬಲಿಯು ರುಚಿಯಾಯಿತ್ತೆಂದು ಕೈವಡ್ಡಿದ ನಮ್ಮ ಚೆನ್ನ ಕೂಡಲ ಸಂಗಮ ದೇವ ಅಂತ ಹೇಳಿಕಾರ. ಬಸವಣ್ಣನವರು ಮಾಧಾರ ಚೆನ್ನಯ್ಯನವರನ್ನು ಕುರಿತು ವಿಶೇಷವಾಗಿ ಗುಣಗಾನವನ್ನು ಮಾಡಿದರು. ಇಂತಹ ಮಾಧಾರ ಚೆನ್ನಯ್ಯನವರ ಒಂದು ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟಂತಹ ನಮ್ಮೆಲ್ಲರಿಗೂ ಸಹಿತ ಅವರ ಕೃಪಾದೃಷ್ಟಿ ಇರಲಿ ಅಂತೇಳಿ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೇನೆ.